ಕಾರ್ಯಕರ್ತರ ಪವರ್ಗೆ ಮುದುಡಿದೆ ಕಮಲ ಸದ್ಯದ ಬಿಜೆಪಿಯ ಪರಿಸ್ಥಿತಿ ಇದು ಅರಳಿದ ಕಮಲ ಅಲ್ಲ ಮುದುಡಿದೆ ಕಮಲ ರಾಜ್ಯಾದ್ಯಂತ ಬಿಜೆಪಿ ಸದಸ್ಯರು ರಾಜೀನಾಮೆ ಕೊಡ್ತಾ ಇದ್ದಾರೆ ಮುಲಾಜಿಲ್ಲದೆ ಯುವ ಮೋರ್ಚಾ ಪದಾಧಿಕಾರಿಗಳು ಮುಲಾಜಿಲ್ಲದೆ ರಾಜೀನಾಮೆ ಬಿಸಾಕ್ತಾ ಇದ್ದಾರೆ ನಾವು ಬೀದಿ ಹೆಣ ಆಗಲ್ಲ ನೀವು ನಮ್ಮನ್ನು ಕಾಪಾಡಲ್ಲ ಬಿಜೆಪಿ ಸದಸ್ಯರ ಆಕ್ರೋಶ ಕಠಿಣ ಕ್ರಮದ ಸರ್ಕಾರದ ವಿರುದ್ಧ ಕೂಡ ಕೆಲವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಸೊಗಡು ಶಿವಣ್ಣ ಅವರು ಮಾತನಾಡಿದ್ದಾರೆ ನಮ್ಮನ್ನು ಬದುಕಕ್ಕೆ ಬಿಡ್ರಪ್ಪ ನಿಮ್ಮ ಪಕ್ಷದವರು ಅಂತ ಈ ರೀತಿಯಾದಂತಹ ಸ್ಥಿತಿ ಯಾಕೆ ಬಂತು ಬಿ ಜೆ ಪಿಗೆ ಆರಂಭದಿಂದಲೂ ಇಂಥ ವಿಚಾರಗಳಲ್ಲಿ ಅದು ಯಾರೇ ಆಗಿರಲಿ ಕೊಲೆಗಳು ನಡೆದಂತಹ ಸಂದರ್ಭದಲ್ಲಿ ಕಠಿಣ ಕ್ರಮಗಳನ್ನು ತಗೊಂಡು ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟುಕೊಂಡು ಬಂದಿದ್ದಿದ್ರೆ ಇವತ್ತೊಂದು ದಿನ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಬೇಡ ಬೆಳ್ಳಾರಿನಲ್ಲೇ ಈಗ ಅಲ್ಲೇ ನಾಲ್ಕೈದು ದಿವಸದ ಹಿಂದೆ ಮುಸ್ತಫಾ ಅಂತ ಮಸೂದ್ ಅಂತಕ್ಕಂಥ ವ್ಯಕ್ತಿಯ ಒಂದು ಕೊಲೆ ಆದಾಗಲೇ ಎಚ್ಚೆತ್ತುಕೊಂಡಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ ಯಾವಾಗ ನೀವು ನಿರ್ಲಕ್ಷ್ಯವನ್ನು ಮಾಡಿಕೊಂಡು ಬಂದ್ರಿ ಯಾವಾಗ ಇದು ನಮಗೆ ಏನೇನೂ ಅಲ್ಲ ಅಂತ ಅಂದ್ಕೊಂಡು ಕಾಲಹರಣ ಮಾಡ್ಕೊಂಡು ಬಂದ್ರಿ ಈಗ ನಿಮ್ಮ ಪಕ್ಷದವರೇ ಸೆಟ್ಟದ್ದು ಬಿದ್ದಿದ್ದಾರೆ ಚುನಾವಣೆ ಹತ್ತಿರ ಬರ್ತಾ ಇದೆ ಬಿ ಜೆ ಪಿಯ ವಿರುದ್ಧ ತುಂಬ ಜನನ ನೋಡ್ತಾ ಇದ್ದೆ ಈ ಸರ್ತಿ ನಾವು ಬಿ ಜೆ ಪಿಗೆ ಓಟ್ ಹಾಕಲ್ಲ ಇಷ್ಟು ವರ್ಷ ಬಿ ಜೆ ಪಿಗೆ ಓಟ್ ಹಾಕೊಂಡ್ಬಂದ್ವಿ ಇನ್ನು ಹಾಕಲ್ಲ ಅಂತಾರೋ ಪಕ್ಷದ ವರ್ಚಸ್ಸು ದಿನದಿಂದ ದಿನಕ್ಕೆ ಹಾಳಾಗ್ತಾ ಇದೆ ಬಿ ಜೆ ಪಿಯ ವರ್ಚಸ್ಸು ಅದನ್ನು ಸುಧಾರಿಸ್ಕೊಳ್ಳುವತ್ತ ನೀವು ಗಮನಹರಿಸಬೇಕು ಇನ್ನು ಮುಂದಕ್ಕೆ ಮಾಡದಾದರೆ ಈ ವಿಚಾರದಲ್ಲೂ ಅಷ್ಟೇ ಪ್ರವೀಣ್ ಹತ್ಯೆ ವಿಚಾರದಲ್ಲೂ ಅಷ್ಟೇ ಮೊದಲು ಹಂತಕರ ಹೆಡೆಮೊರಿ ಕಟ್ಟಿ ಅದೇನು ಶಿಕ್ಷೆ ಕೊಡಬೇಕು ಕಣ್ಣು ಮುಂದೆ ಎಲ್ಲರ ಮುಂದೆ ಕೊಡಿ ಅದನ್ನು ಕೊಟ್ಟರೆ ಮಾತ್ರ ಜನ ಸಮಾಧಾನವಾಗ್ತಾರೆ ಆ ತಾಕತ್ತು ಆ ಧೈರ್ಯವನ್ನು ಸರ್ಕಾರ ಪ್ರದರ್ಶನ ಮಾಡುತ್ತಾ ಮಾಡಿದ್ರೆ ಪಕ್ಷದ ಪರವಾಗಿ ನಿಲ್ತೀವಿ ಇಲ್ಲ ಅಂದರೆ ತಗೊಳ್ಳಿ ನಮ್ಮ ರಾಜೀನಾಮೆ ಅಂತ ಬಿಸಾಕ್ತಾ ಇದ್ದಾರೆ ಯಾರೆಲ್ಲ ಯಾಕ್ರಿ ಬೀದಿ ಹೆಣ ಹಾಕ್ತಾರೆ ಅವ್ರಿಗೆ ಅಪ್ಪ ಅಮ್ಮ ಇಲ್ವಾ ಅವ್ರಿಗೆ ಅಣ್ಣ ತಮ್ಮ ಇಲ್ವಾ ಅಕ್ಕ ತಂಗಿ ಇಲ್ವಾ ಗಂಡ ಹೆಂಡತಿ ಮಕ್ಕಳು ಇಲ್ವಾ ನಾಳೆ ದಿನ ಅವ್ರನ್ನೂ ಬೀದಿ ಹೆಣ ಮಾಡಿದ್ರೆ ಯಾರು ಪಕ್ಷ ಬರಲ್ಲ ಮೂರು ಕಾಸು ಪರಿಹಾರ ಬಿಸಾಕ್ತಾರೆ ಸಾಕ ಪರಿಹಾರ ಜೀವವನ್ನು ನೀವು ದುಡ್ಡಲ್ಲಿ ಅಳಿತೀರ ಹಾಗಾದರೆ ಸಾಧ್ಯನೇ ಇಲ್ಲ ಪಕ್ಷದ ವರ್ಚಸ್ಸು ಹಾಳಾಗ್ತಾ ಇದೆ ರಾಜ್ಯಾದ್ಯಂತ ಜನ ಆಕ್ರೋಶಿತರಾಗ್ತಾ ಇದ್ದಾರೆ